ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾನು ನವೀನ್ ಕುಮಾರ್ ಬಿ ಎನ್ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ನಮ್ಮ ದೇಶದಲ್ಲಿ ಈಗ ಜಸ್ಟ್ ಹತ್ತು ಗ್ರಾಮ್ ಬಂಗಾರಕ್ಕೆ ಬರೋಬ್ಬರಿ ಎಂಬತ್ತು ಸಾವಿರ ರೂಪಾಯಿ ರೇಟ್ ಇದೆ ಹೆಂಡತಿ ಕೇಳಿದ ಚಿನ್ನ ಕೊಡಿಸೋದಿರಲಿ ಚಿನ್ನ ಬಂಗಾರ ಅಂತ ಕೂಗೋದು ಕೂಡ ಕಷ್ಟವಾಗಿರೋ ಕಾಲ ಇದು ಅಂಥದ್ರಲ್ಲಿ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಚಿನ್ನವನ್ನು ಕಸದ ಗಾಡಿಗೆ ಬಿಸಾಕಿದ್ದಾರೆ ಅಂದರೆ ನೀವು ನಂಬ್ತೀರಾ ನಿಜವಾಗಿಯೂ ಇಂತಹದ್ದೊಂದು ಅಪರೂಪದ ಘಟನೆ ನಡೆದೋಗಿದೆ ಯಾವುದೇ ಹಬ್ಬ ಬಂದರೂ ನಮ್ಮ ದೇಶದ ಜನ ಒಂದೆರಡು ದಿನಗಳ ಮುಂಚೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾರೆ ದಿನ ಮನೆ ಹೇಗಿದ್ರೂ ಚಿಂತೆ ಇರಲ್ಲ ಆದರೆ ಹಬ್ಬ ಬಂತಂದರೆ ಮುಗೀತು ಮನೆ ಪಳಪಳ ಅಂತ ಕ್ಲೀನ್ ಮಾಡ್ತಾರೆ ಹಾಗೆಯೇ ಇನ್ನೇನು ಎರಡು ದಿನ ಆದಮೇಲೆ ದೀಪಾವಳಿ ಹಬ್ಬ ಬಂತು ಅಂತ ಒಂದು ಕುಟುಂಬ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ ಮನೆಯನ್ನು ಕಂಪ್ಲೀಟ್ ಗುಡಿಸಿ ಬೇಡದೇ ಇರೋ ವಸ್ತುಗಳನ್ನು ಒಂದು ಕಡೆ ಇಟ್ಟು ಬೆಳಗ್ಗೆ ಬರೋ ಕಸದ ಗಾಡಿಗೆ ಹಾಕೊಳ್ಳೋಣ ಅಂತ ಒಂದು ಕಡೆ ಎರಡು ಮೂರು ಮೂಟೆ ಇಟ್ಟಿದ್ದಾರೆ ಕ್ಲೀನ್ ಆಯಿತು ಕಸ ಹಾಕಿಸ್ಕೊಳ್ಳೋದಕ್ಕೆ ಬೆಳಗ್ಗೆ ಮನೆ ಮುಂದೆ ಬಂದ ಕಸದ ಗಾಡಿಗೆ ಬೇಡವಾಗಿರೋ ವಸ್ತುಗಳನ್ನೆಲ್ಲ ಹಾಕಿದ್ದಾರೆ ಆದರೆ ಕಸ ಹಾಕುವಂಥ ಬರದಲ್ಲಿ ರಾಜಸ್ಥಾನ ರಾಜ್ಯದ ಬಿಲ್ವಾರದಲ್ಲಿರೋ ಮನೆಯ ಯಜಮಾನ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಾಲ್ಕೂವರೆ ಲಕ್ಷ ಮೌಲ್ಯದ ಚಿನ್ನದ ಗಂಡನ್ನು ಕಸದ ಗಾಡಿಗೆ ಹಾಕಿಬಿಟ್ಟಿದ್ದಾನೆ ದೀಪಾವಳಿ ಹಬ್ಬಕ್ಕೆ ಸರ ನೆಕ್ಲೆಸ್ ಹಾಕೊಳ್ಳೋಣ ಅಂತಿದ್ದ ಹೆಂಡ್ತಿಗೆ ಅಲ್ಲಿ ಚಿನ್ನವೇ ಕಾಣಿಸ್ತಾ ಇರಲಿಲ್ಲ ಗಾಬರಿಯಿಂದ ಹುಡುಕಾಡಿದ್ರು ಎಲ್ಲೂ ಸಿಗದ ಚಿನ್ನ ತನ್ನ ಗಂಡನನ್ನು ಹೆಂಡ್ತಿ ಕೇಳಿದಾಳೆ ನೀನು ಯಾವುದ್ರಲ್ಲಿ ಇಟ್ಟಿದ್ದೆ ಅಂತ ಕೇಳಿ ಯೋಚನೆ ಮಾಡಿದ ಗಂಡ ಈ ಥರದ್ದು ಗಂಟನ್ನು ಕಸದ ಗಾಡಿಗೆ ಹಾಕಿಬಿಟ್ಟಿರೋ ಬಗ್ಗೆ ಗಂಡನಿಗೆ ಜ್ಞಾಪಕ ಬರುತ್ತೆ ಕಸದ ಗಾಡಿಗೆ ಚಿನ್ನದ ಗಂಟು ಹಾಕಿರೋ ಬಗ್ಗೆ ಯಾವಾಗ ಗೊತ್ತಾಯಿತೋ ಆಗಲೇ ಮನೆಯವರೆಲ್ಲ ಪಾಲಿಕೆಯ ಮೇಯರ್ ರಾಕೇಶ್ ಪಾಠಕ್ ಅವರನ್ನು ಭೇಟಿ ಮಾಡ್ತಾರೆ ಆದ ಘಟನೆ ಬಗ್ಗೆ ಹೇಳಿ ಹೇಗಾದರೂ ಮಾಡಿ ನಮ್ಮ ಚಿನ್ನವನ್ನು ಹುಡುಕಿಕೊಡುವಂತೆ ಅಂಗಲಾಚಿಕೊಂಡಿದ್ದಾರೆ ಇವರ ಕಷ್ಟ ನೋಡಿದ ಮೇಯರ್ ರಾಕೇಶ್ ಪಾಠಕ್ ಕಸದ ಗಾಡಿಯಲ್ಲಿದ್ದ ನಾಲ್ಕೂವರೆ ಲಕ್ಷ ಮೌಲ್ಯದ ಚಿನ್ನ ಹುಡುಕಾಡೋದಕ್ಕೆ ಒಂದು ಸ್ಪೆಷಲ್ ಟೀಮನ್ನೇ ರಚನೆ ಮಾಡ್ತಾರೆ ಬಿಲ್ವಾರ ನಗರದ ವಾರ್ಡ್ ನಂಬರ್ ಇಪ್ಪತ್ತೇಳರಲ್ಲಿ ಕಸದ ಗಾಡಿ ಓಡಾಡಿದರ ಬಗ್ಗೆ ಮಾಹಿತಿ ಪಡೆಯುವುದಕ್ಕೆ ಮುಂದಾಗ್ತಾರೆ ಕೂಡಲೇ ಕಾರ್ಯಾಚರಣೆಗಿಳಿದ ಪಾಲಿಕೆ ಸಿಬ್ಬಂದಿ ಕಸದಲ್ಲಿ ಚಿನ್ನವನ್ನ ಹುಡುಕಾಡಿದ್ದಾರೆ ಪಾಲಿಕೆ ಸಿಬ್ಬಂದಿ ಪ್ರಾಮಾಣಿಕವಾಗಿ ಚಿನ್ನದ ಗಂಟನ್ನು ಅಧಿಕಾರಿಗಳ ಹತ್ರ ತಂದುಕೊಟ್ಟಿದ್ದಾರೆ ಮೇಯರ್ ಹಾಗೂ ಆ ಸ್ಪೆಷಲ್ ಟೀಮ್ ಸಹಾಯದಿಂದ ಕಸಕ್ಕೆ ಹಾಕಿದ್ದ ನಾಲ್ಕೂವರೆ ಲಕ್ಷ ಮೌಲ್ಯದ ಚಿನ್ನವನ್ನು ಮತ್ತೆ ಆ ಕುಟುಂಬಕ್ಕೆ ವಾಪಸ್ ಕೊಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಚಿನ್ನವನ್ನು ಹುಡುಕಿ ವಾಪಸ್ ಕೊಟ್ಟಿದ್ದಕ್ಕೆ ಕುಟುಂಬಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಆಗ ಪಾಲಿಕೆಯ ಮೇಯರ್ ಹಾಗೂ ಸಿಬ್ಬಂದಿಗೆ ಧನ್ಯವಾದ ಹೇಳಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಟ್ಟ ಮೇಯರ್ ರಾಕೇಶ್ ಪಾಠಕ್ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ಮೌಲ್ಯದ ಚಿನ್ನವನ್ನ ಆಟೋ ಟಿಪ್ಪರ್ ಕಸದ ಗಾಡಿಯಲ್ಲಿ ಬೈ ಮಿಸ್ಸಾಗಿ ಹಾಕಿದ್ರು ಅದಾದ ಮೇಲೆ ನಾವು ಚಿನ್ನವನ್ನ ಹುಡುಕಾಡೋದಕ್ಕೆ ವಿಶೇಷ ಟೀಮ್ ರಚನೆ ಮಾಡಿ ಸಾಕಷ್ಟು ಪ್ರಯತ್ನಗಳ ನಂತರ ಕಸದಲ್ಲಿ ಬಿದ್ದಿದ್ದ ಚಿನ್ನವನ್ನ ಹುಡುಕಾಡಿದ್ದೇವೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಕಸದಲ್ಲೂ ರಸ ತೆಗೆಯುವಂತಹ ಕಾಲ ಇದು ಅಂಥದ್ರಲ್ಲಿ ನಾಲ್ಕೂವರೆ ಲಕ್ಷ ಮೌಲ್ಯದ ಚಿನ್ನವನ್ನ ಕಸ ಹಾಕಿದ್ದ ಘಟನೆಯ ಸುದ್ದಿ ವೈರಲ್ ಆಗ್ತಾ ಇದೆ ಹಬ್ಬ ಆಗಲಿ ಸಂಭ್ರಮ ಆಗಲಿ ಅದರಲ್ಲಿ ಮೈ ಮೇಲೆ ಹಾಕಿಕೊಳ್ಳುವಂತಹ ಚಿನ್ನಾಭರಣ ಹಾಗೂ ಹಣವನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಚಿನ್ನ ಹಣ ಬೇರೆಯವರ ಪಾಲಾಗದಿರಲಿ ಅನ್ನೋದು ನಮ್ಮ ಕಳಕಳಿ ಇದಾಗಿತ್ತು ಇನ್ನ ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ